ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮದಲ್ಲಿ ನಿನ್ನೆ ದಿನ ನಾವು ರುದ್ರಭೂಮಿಯಲ್ಲಿ ಶವಗಳನ್ನು ಸುಡಲು ಸೂಕ್ತ ವ್ಯವಸ್ಥೆ ಇಲ್ಲದಿರುವುದು ನಿಮ್ಮ ಮುಂದೆ ತಿಳಿಸಿದ್ದೇವೆ. ಅದೇ ರೀತಿ ತಡಸ ಗ್ರಾಮದ ನೇಮನ್ನವರ್ ಅವರ ಓಣಿಯಲ್ಲಿರುವಂತಹ ನೀರಿನ ಟ್ಯಾಂಕಿನ ಅವ್ಯವಸ್ಥೆಯ ಕುರಿತು ವರದಿ ಮಾಡುತ್ತಿದ್ದೇವೆ. ತಡಸ ಗ್ರಾಮ ಪಂಚಾಯಿತಿಯು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ದೊಡ್ಡ ಪಂಚಾಯಿತಿಯೇ ಎಂಬ ಹೆಸರಿಗೆ ಮಾತ್ರ ಇರೋದು. ಈ ನೇಮನ್ನವರ್ ವಾರ್ಡಿಗೆ 4 ಸದಸ್ಯರುಗಳು ಸಂಬಂಧಪಟ್ಟಿರುತ್ತಾರೆ. ಆದರೆ ಈ 4 ಸದಸ್ಯರುಗಳಲ್ಲಿ ಒಬ್ಬ ಸದಸ್ಯರು ಕೂಡ ಇಲ್ಲಿ ಹಾಕಿರುವ ಟ್ಯಾಂಕಿನ ಬಗ್ಗೆ ಕಾಳಜಿ ಮತ್ತು ಯಾವುದೇ ಕಾಳಜಿಯನ್ನು ವಹಿಸುತ್ತಿಲ್ಲ. ಈ ನೀರಿನ ಟ್ಯಾಂಕ್ ಹಾಕಿ ಸುಮಾರು 2 ವರ್ಷ ಕಳೆದರೂ ಕೂಡ ಇದಕ್ಕೆ ಸಂಬಂಧಪಟ್ಟವರು ಯಾರೂ ಕೂಡ ಕಾಳಜಿ ವಹಿಸುತ್ತಿಲ್ಲ. ಇಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ. ಇಲ್ಲಿ ಯಾವ ಸದಸ್ಯನ ಕೂಡ ತಲೆ ಹಾಕಿ ವಿಚಾರಿಸುತ್ತಿಲ್ಲ. ಅದೇ ರೀತಿ ಆ ಊರಿನಲ್ಲಿರುವ ಸ್ಥಳೀಯರು ಎಲೆಕ್ಷನ್ ಇದ್ದಾಗ ಮಾತ್ರ ನಮ್ಮ ಹತ್ರ ಓಟ್ ಕೇಳೋಕ್ಕೆ ಬರ್ತಾರೆ. ಗೆದ್ದ ನಂತರ ಇಲ್ಲಿ ಯಾರೂ ಕೂಡ ತಲೆ ಹಾಕಿ ಸಮಸ್ಯೆಗಳನ್ನು ಕೇಳೋಕ್ಕೆ ಬರುವುದಿಲ್ಲ. ನಾವು ಕೂಡ ಸಮಸ್ಯೆಗಳನ್ನು ಹೇಳೋಕ್ಕೆ ಪಂಚಾಯಿತಿಗೆ ಹೋದರೆ ನಮ್ಮ ವಾರ್ಡಿನ ಸದಸ್ಯರುಗಳು ಅಲ್ಲಿ ಇರುವುದೇ ಇಲ್ಲ. ಈ ರೀತಿ ಆದರೆ ಸಮಸ್ಯೆಗಳನ್ನು ಯಾರ ಹತ್ರ ಹೇಳಿಕೊಳ್ಳಬೇಕು? ನಮ್ಮ ಊರಿನ ಅಧ್ಯಕ್ಷರು ಉಪಾಧ್ಯಕ್ಷರು ಇವರ್ಯಾರೂ ಕೂಡ ನಮ್ಮ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಾ ಇಲ್ಲ ಎಂದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ನೋಡ್ತಿರಲ್ಲ, ತಡಸದ ರುದ್ರಭೂಮಿಯಲ್ಲಿ ಆಗಿರೋ ಸಮಸ್ಯೆಗಳನ್ನು ಕುರಿತು ನಿಮಗೊಂದು ಎಫರ್ಟ್ ಮಾಡಿದ್ವಿ. ಅದೇ ರೀತಿ ತಡಸ ಗ್ರಾಮದ ನೇಮನ್ನವರ ಓಣಿಯಲ್ಲಿ ಈ ಟ್ಯಾಂಕನ್ನು ಕುಂದಿರಿಸಿ ಸುಮಾರು 1-2 ವರ್ಷ ಆಯಿತು. ಇಲ್ಲಿ ಯಾವುದೇ ಕೂಡ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ. ಆದ ಕಾರಣ ಇಲ್ಲಿ ಸ್ಥಳೀಯರು ತುಂಬ ಅವರು ಒಂದು ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ಅದನ್ನು ಬಗೆಹರಿಸಿ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ರು. ಸೊ ನಮ್ಮ ವಾಹಿನಿಗೂ ಕೂಡ ಅವರು ಕಾಲ್ ಮಾಡಿ ಹೇಳಿದರು. ಸೊ ಅದಕ್ಕಾಗಿ ನಾವು ಈ ಒಂದು ಸಮಸ್ಯೆ ತೊಗೊಂಡು ಬಂದಿದ್ದೇವೆ. ಇದೇ ಸುಮಾರು 1-2 ವರ್ಷ ಆಯಿತು, ಇಲ್ಲಿ ಯಾವುದೇ ರೀತಿಯಿಂದ ಸೌಲಭ್ಯ ಇಲ್ಲ. ಅದಕ್ಕಾಗಿ ನಿಮಗೆ ತೋರಿಸ್ತೀವಿ ಪಿನ್ನು. ಇದೊಂದು ಪಾಯಿಂಟು, ನೀರು ಬೀಳೋದು ಇದೊಂದು ಪಾಯಿಂಟು, ಅದು ಬಂದಮೇಲೆ ಇನ್ನೊಂದು ಪಾಯಿಂಟ್ ಇದೆ, 1 ಪಾಯಿಂಟು, ಅಕಡೆ 1 ಪಾಯಿಂಟ್, 3 ಪಾಯಿಂಟ್ ಕೊಟ್ಟಿದ್ದಾರೆ. ಈ ಟ್ಯಾಂಕ್ನ ಹಾಕಿ ಹೋಗಿಬಿಟ್ಟಿದ್ದಾರೆ. ಆದರೆ ಕೆಳಗಡೆ ನೀರನ್ನು ಒಂದು ಏನೋ ಒಂದು ಇಡಲು, ನೀರು ತುಂಬಿಕೊಳ್ಳಲು ಯಾವುದೇ ಸರಿಯಾದ ವ್ಯವಸ್ಥೆ ಇಲ್ಲ. ದಯವಿಟ್ಟು ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಿ ಅಂತ ನಾವು ವಾಹಿನಿ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀವಿ. ಇಲ್ಲಿ ಸ್ಥಳೀಯರು ತುಂಬ ಜನ ಇದ್ದಾರೆ, ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವ್ರ ಕಡೆ ಹೇಳಿಕೆಗಳನ್ನ ಕೇಳೋಣ. ನೋಡೋಣ, ಮುಂದಿನ ದಿನಮಾನಗಳಲ್ಲಿ ನಮ್ಮ ವಾಹಿನಿ ಮುಖಾಂತರ ನಾವು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂಥೇಳಿ ಜನಗಳಿಗೆ ತೋರಿಸ್ತಾ ಇದ್ದೀವಿ. ಇದರಿಂದಾದರೂ ಅವ್ರು ಎಚ್ಚೆತ್ತು ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಲಿ ಅಂತ ನಮ್ಮ ವಾಹಿನಿ ಮುಖಾಂತರ ತಿಳಿಸ್ತಾ ಇದ್ದೀವಿ. ಅಲ್ಲ ಅಜ್ಜಿ, ಇವ್ರು ಬಂದು ಹಾಕೋದ್ರೆ ಮತ್ತೆ ಯಾಕೆ ಅವರು ಇದು ಮಾಡಿಲ್ಲ ನೀರು? ಮತ್ತೆ ನೇ ಏನು ಮಾಡಂದ್ರೆ ತಮ್ಮ ನಾ ಹಾಕಲೇ ಹಂಗಾರ ಹಾಕೊಂಡ್ರೆ ಸೋಬಿಟ್ರು. ಅವ್ನು ಕೇಳಿಲ್ಲ ಅಜ್ಜಿ ಅವ್ರಿಗೆ? ಕೇಳಿದ್ವಿ, ಹ್ಞೂ ಅಂದರು ಹಾಕ್ತೇವೆ ಅಂದರು. ಅಲ್ಲಿ ನಳ ತರ್ತಾನೆ ಅಂದ್ರೆ ಅಲ್ಲಿದ್ದ ತರ್ತಾನೆ ಅಂದರು, ತಂದು ಇಲ್ಲಿ ಮಾಟನು ಹಾಕ್ತೇನೆ ಅಂದರು, ಹಾಕಲೇ ಇಲ್ಲ. ಮತ್ತೆ ಸುಮ್ಮನೆ ಆಗಿಬಿಟ್ಟೆ ನಾವು. ಎಷ್ಟು ವರ್ಷ ಆಯ್ತು ಹಾಕಿದನು? 2 ವರ್ಷ. 2 ವರ್ಷ ಆಯ್ತು. ಅಲ್ಲಿ ನೀರು ವ್ಯವಸ್ಥೆ ಏನಿಲ್ಲ ರೀ. ಮತ್ತೆ ಅವರು ಓಟ್ಗಳು ಕೇಳಿ ಬಂದು ನಾವು ಕೇಳಂಗಿಲ್ಲ ರೀ, ಓಟ್ ಕೇಳ್ತೀರಿ ನಮ್ಗೆ ಯಾಕೆ ನೀರು ಕಳ್ಸೋದಂತೆ? ಓಟ್ ಕೇಳ್ತೀರಿ ಅಂತಂದ್ರೆ ಹಾಕ್ತೇವೆ ಅಜ್ಜಿ. ಹಾಕ್ತೇವೆ. ಆಶ್ವಾಸನೆ ಕೊಡ್ತಾರೆ? ಅದೇ ಅದೇ, ಈ ಅಜ್ಜಿನೂ ಹೇಳಿಕೆ ಕೊಟ್ಟಾಗೆ ಇಲ್ಲಿ ಯಾರಿಗೂ ಒಬ್ಬ ಮೆಂಬರ್ಗಳು ಯಾರು ಇಲ್ಲಿ ಬಂದು ಕೇಳ್ತಾ ಇಲ್ಲ. ಕೇಳಿದ್ರು ಸುಮ್ಮನೆ ಹಂಗೆ ಹೋಗ್ತಾ ಇದ್ದಾರೆ, ಪ್ರತ್ಯಕ್ಷವಾಗಿ ನೋಡಿನೂ ಹೋಗ್ತಾ ಇದ್ದಾರೆ. ಇಲ್ಲಿ ತುಂಬ ಜನ ಸ್ಥಳೀಯರು ಇದ್ದಾರೆ, ಅವರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿಬ್ಬರು ಅಜ್ಜಿಯವರು ಇದ್ದಾರೆ, ಅವರು ಕೇಳೋಣ ಅವ್ರ ಬಾಯಿಂದ ಸಮಸ್ಯೆ ಏನಾಗ್ತಾ ಇದೆ ಅಂತ. ಅಜ್ಜಿ, ನಿಮ್ಮ ಹಾಕಿ ಎಷ್ಟು ವರ್ಷ ಇದೆ ಇದು ನೀರು? 2 ವರ್ಷ ಆಗ್ಬಿಡ್ರಿ. 2 ವರ್ಷ ಆದ್ರೆ ಯಾಕೆ ನೀವು ಯಾರು ಬಂದು ಕೇಳಿದ್ರು ನೀರಿನ ಒಬ್ಬರೇ ಮಾಡ್ತೀವಿ, ಕುಂದಿಸ್ತೀವಿ, ಚೆನ್ನಾಗಿ ಮಾಡ್ತೀವಿ ಅಂತಾರ ಮಾಡೋವಾಡು. ಎಷ್ಟು ಮೆಂಬರ್ ಬರ್ತಾರೆ ಇಲ್ಲಿ ವಾರ್ಡಿಗೆ? ಇಲ್ಲಿ ಒಂದೇ ವಾರ್ಡಿಗೆ ಇಬ್ಬರು, 4 ಮಂದಿ ಇದಾರ. 4 ಮಂದಿ? ನಾಲ್ಕು ಮಂದಿನೂ ಬಂದು ಯಾರು ಕೇಳಿದ್ವಾ? ಹ್ಞೂ ಅಂತಾರ ಹೋಗ್ತಾರ. ನೀರಿನ ಸಮಸ್ಯೆ ಹೆಂಗೆ ಬಗೆಹರಿಸ್ತಾರೆ ಅಜ್ಜಿ ನೀವು? ಎಷ್ಟು ನಳ ಎಷ್ಟು ಬರ್ತಾವ್ರಿ? ಏನು 4 ದಿನಕ್ಕೊಂದು ಬರ್ತಾವ್ರಿ? 4 ದಿನಕ್ಕೊಂದು ಬಂದ್ರೆ ಹಾಕೋರಿಗೆ ನೀರು ಹಾಕುದಿಲ್ಲ, ಸಮಸ್ಯೆ ಭಾಳ ಕಷ್ಟ. ಅದೇ ರೀತಿ ಇಲ್ಲಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇದು ತಡಸ ಗ್ರಾಮದ ನಿಮ್ಮನವರ ಓಣಿಯಲ್ಲಿ ಸುಮಾರು 1-2 ವರ್ಷ ಆಯಿತು ಈ ಟ್ಯಾಂಕನ್ನು ಕಲ್ಪಿಸಿ. ಇಲ್ಲೂ ಕೂಡ ನೀರಿನ ವ್ಯವಸ್ಥೆ ಇನ್ನೂ ಅದನ್ನು ಪ್ರಾರಂಭಿಸಿಲ್ಲ. ಇಲ್ಲಿ ಸ್ಥಳೀಯ ನಿವಾಸಿ ಇದ್ದಾರೆ, ಇಲ್ಲಿ ಆಗಿರೋ ಸಮಸ್ಯೆ ಅವ್ರ ಮುಖಾಂತರ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ಇದನ್ನು ಕುಂದಿಸಿದ್ರಲ್ಲ ಟ್ಯಾಂಕು, ಇಲ್ಲಿ ಯಾಕೆ ನೀರಿನ ವ್ಯವಸ್ಥೆ ಕಲ್ಪಿಸಿಲ್ಲ ಸರ್? ಏನಿಲ್ಲ ರೀ, ಇದನ್ನು ಕುಂದಿರಿಸಿ 1.5 ವರ್ಷ ಆತು ರೀ. ಅವರು ಮೆಂಬರ್ಗಳು ಇಲ್ಲೇ ಬರ್ತಾರೆ, ಇದನ್ನು ಹಣಿಕೆ ಹಾಕಲನ್ನು ಹಿಂಗೆ ಗಾಡಿ ತೊಗೊಂಡು ಹೋಗ್ಬಿಡ್ತಾರೆ. ಇದು 1.5 ವರ್ಷದಿಂದ 2 ಟ್ಯಾಂಕ್ ಕುಂದಿಸಿದ್ರಿ, ಆ ಕಡೆ ಓಣೆಯಲ್ಲಿ 1, ಈ ಕಡೆ ಓಣೆಯಲ್ಲಿ 1. ಮೊನ್ನೆ ಒಂದು ತಿಂಗಳಿಂದ ಅದು ನೀರು ಚಲೋ ಆತು ರೀ. ಅಲ್ಲಿಂದ ಒಂದು ಪೈಪ್ ಲೈನ್ ಹಾಕ್ಸಿದ್ರೆ, ಹಳೆ ಪೈಪು ಅದಾವ್ರಿ ಇಲ್ಲಿ, ಯಾಕಂದ್ರೆ ಮಹಾಜನ್ ಶೆಟ್ಟರ್ ಅವ್ರ ಮಗ ಒಂದು ನೀರಿನ ಕಲ್ಪಿಸಿ ನೀರಿನ ಇದು ಮಾಡಿಕೊಟ್ಟಿದ್ರೆ ಆ ಪೈಪ್ ಇನ್ನೂ ಐತ್ರಿ. ಅಲ್ಲಿಂದ ಒಂದು ಕಲೆಕ್ಷನ್ ಕೊಟ್ಟರೆ ಇಲ್ಲಿ ನೀರು ಬೀಳ್ತೈತ್ರಿ. ಎಲ್ಲರೂ ನೀರು ನಮ್ಮ ಓಣಿಗೂ ಒಂದು ಟ್ಯಾಂಕ್ ಆಯ್ತು, ಆ ಕಡೆ ಓಣಿಗೂ ಒಂದು ಟ್ಯಾಂಕ್,
ನೀರಿನ ಸೌಲಭ್ಯ ಭಾಳ ಆತಂತಂದು ಎಲ್ಲರೂ ಮನಸ್ಸಿನಾಗ ಹರ್ಷಪಟ್ರಿ. ಇಲ್ಲಿ ನೋಡಿದ್ರೆ ಒಂದೂವರೆ ವರ್ಷದಿಂದ ಇದು ಹೆಂಗೈತಲ್ಲ ಹಂಗೈತಿ. ಇವು ಮೆಂಬರ್ಗಳು ಬರ್ತಾರೆ ಹೊಳ್ಳಿ ಇದನ್ನು ಇಲ್ಲಿಂದ ಮಾರಿ ತಿರುಗಿಸ್ಕೊಂಡು ಹೋಗ್ತಾರ, ಇದೇನು ಮತ್ತು ನಮಗೆ ಸಂಬಂಧನೇ ಇಲ್ಲ ಅಂತೇಳಿ ಮಾಡ್ತಾರೆ. ಇದು ಪಿ ಡಿ ಅವ್ರಿಗೆ ಫೋನ್ ಹಚ್ಚಿ ಕೇಳಿದ್ವಿ ನಾವು, ಸರ್ ಹೆಂಗ್ರಿ ಗ್ರ್ಯಾಂಟ್ ಹಾಕೈತ್ರಿ ಆಗಿಂದ ಮಾಡ್ತೀನಿ ನಾ ಮೆಂಬರ್ಗಳಿಗೆ ಹೇಳೇನಿ ಅಂತ ಹೇಳ್ತಾರೆ. ಇನ್ನೂ ಏನು ಯಾವುದೇ ಥರ ಆದಂತಹ ಸೌಲಭ್ಯಗಳನ್ನು ಏನು ಈ ಓಣಿಗೆ ಏನು ಕೊಟ್ಟಿಲ್ಲ. ಇದೇ ಫಸ್ಟ್ ಗೌರ್ಮೆಂಟ್ ಸೌಲಭ್ಯ ಅಂದ್ರೆ ಟ್ಯಾಂಕ್ ಕೊಟ್ಟಿದ್ದು, ನಮ್ಮಲ್ಲಿ ಟ್ಯಾಂಕ್ ಕೊಟ್ಟರು ಒಂದೂವರೆ ವರ್ಷ ಆಯ್ತು ಸರ್, ಇನ್ನೂ ನೀರು ಬಂದಿಲ್ಲ. ನಾವು ಹೋಗೋಗಿ ಕೇಳಾತೀವಿ, ನಾವು ಕೇಳಿಲ್ಲ ಅಂತಂದರೆ ನೀವು ಒಂದು ಮಾತು ಬೇರೆ ಹೇಳ್ಬೋದು. ನಾವು ಕೇಳೇವಲ್ರಿ, ನಾವು ರಮೇಶ್ ಅವ್ರಿಗೆ ಆತ ನಮ್ಮ ಮೆಂಬರ್ಗಳಿಗೆ ಆತ ನಾಲ್ಕು ಮಂದಿ ಮೆಂಬರ್ಗಳಿಗೂ ನಾವು ಕೇಳ್ಕೊತಾನೆ ಇದೀವಿ. ಅವರಿಂದ ಏನು ನಮಗೆ ಸೌಲಭ್ಯ ಏನು ಸಿಕ್ಕಿಲ್ಲ. ಇದೊಂದು ಟ್ಯಾಂಕ್ ಒಂದು ಕುಂಸ್ಕೋಬೇಕಾದ್ರೆ ಚಂದಗಿದ್ವಿ, ಹಂಗೆ ಯಾಕೆ ನೀರು ಬಿಟ್ಟರು ಚಂದಗಿರ್ತೀವಲ್ಪ ಅನ್ನೋದು ನಮ್ಮದೊಂದು ಆಸೆ. ನಮ್ಮ ಊರಿನ ಹಿರಿಯರಾದ್ರೆ ನಮ್ಮ ಅಜ್ಜವರು ಅವರು ನಾವೆಲ್ಲ ಹೋಗಿ ಟ್ಯಾಂಕ್ ಒಂದು ನಮ್ಮ ಓಣಿಗೂ ಒಂದು ಟ್ಯಾಂಕ್ ಬೆಳೀಪ ಅಂತೇಳಿ ನಾವೆಲ್ಲ ಬೇಡ್ಕೊಂಡಿಂದ ಒಂದು ಟ್ಯಾಂಕ್ ಬಂದ್ಕೊಂತ ಅಂದ್ರೆ ಕಟ್ಟಡ ಕಟ್ತಾರೆ ನೋಡಿ. ಇಲ್ಲಿ ಇವ್ರು ಎಲ್ಲ ಎಲ್ಲ ಹೊಲಸೋದು ಮಾಡಿ ಎಲ್ಲ ಇಟ್ಟು ಹೋಗಿದ್ದಾರೆ. ಬರ್ತಾರೆ ಮೆಂಬರ್ಗಳು ಬರೋಂಗಿಲ್ಲ ಅಂದ್ರೆ ಓಣಿಗೆ ಬರ್ತಾರೆ. ಅವು ಮೊನ್ನೆ ಬಕೆಟ್ ಕೊಟ್ಟರು, ಬಕೆಟ್ ಕೊಟ್ಟರು ಕರೆ ನಾವು ಹೋಗ್ತೀನಿ ಮನೆ ಮನೆಗೆ. ಬಕೆಟ್ ಯಾರು ಕೊಟ್ಟರು? ಪಂಚಾಯತಿಂದ ಕೊಟ್ಟರು, ಮನೆ ಮನೆಗೆ ಕೊಟ್ಟರು. ಆಮೇಲೆ ಮನೆಗೆ ಕೊಟ್ಟರೆ ಆ ಕಡೆ ಹಿಂಗೆ ಹೋಗಿರ್ತಾರೆ, ಇದೊಂದು ಟ್ಯಾಂಕ್ ಒಂದು ನೀರು ಬೀಳಂಗಿಲ್ಲ ಅಂತ ನೋಡೋಂಗಿಲ್ಲ. ಯಾಕೆ ನೋಡೋಂಗಿಲ್ಲ ಅವರು? ಏನು ಕೆಲಸ ಅವ್ರದ್ದು? ಇದು ಅಭಿವೃದ್ಧಿ ಕಡೆನೇ ಕೆಲಸ ಅಲ್ಲ ಅವ್ರದ್ದು. ಮೆಂಬರ್ಗಳು ಅಭಿವೃದ್ಧಿ ಬಿಟ್ಟು ಏನು ಕೆಲಸ ಮಾಡ್ತಾರೆ ಅವ್ರು? ಅಭಿವೃದ್ಧಿ ಬಿಟ್ಟು ಅದನ್ನ ಹೇಳ್ತಾರೆ ನೀವು ಅಲ್ಲ ನಿಜವೇ ಇಲ್ಲ ಕುಂಬಂದಾಗೆ ಹುಚ್ಚಾಗಿರ್ಬೋದು. ಅದೇ ರೀತಿ ಇಲ್ಲಿ ಇರುವ ಸ್ಥಳೀಯರು ಹೇಳ್ತಾ ಇದ್ದಾರೆ, ಅವರು ಎಲೆಕ್ಷನ್ ಬಂದಾಗ ಮಾತ್ರ ಇಲ್ಲಿ ಓಟ್ಗಳನ್ನು ಕೇಳಿ ಬರ್ತಾರೆ. ಇಲ್ಲಿರುವ ಸಮಸ್ಯೆಗಳನ್ನು ಯಾರು ಕೂಡ ಪ್ರತ್ಯಕ್ಷವಾಗಿ ನೋಡಿದ್ರು ಸುಮ್ಮನೆ ಹೋಗ್ತಾರೆ ಅಂತೇಳಿ ಅವರು ಆಪಾದಿಸ್ತಾ ಇದ್ದಾರೆ. ದಯವಿಟ್ಟು ಸಂಬಂಧಪಟ್ಟಂತಹ ವಾರ್ಡಿನ ಮೆಂಬರ್ ಆಗಲಿ, ಅವರು ಅಧ್ಯಕ್ಷರು, ಊರ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಆದಷ್ಟು ಬೇಗ ಈ ನೀರಿನ ಟ್ಯಾಂಕನ್ನು ಒಂದು ಸೌಲಭ್ಯ ಕಲ್ಪಿಸಿದರೆ ಇಲ್ಲಿ ನೀರಿನ ವ್ಯವಸ್ಥೆ ಆಗುತ್ತೆ ಮತ್ತು ಇಲ್ಲಿರುವ ಜನಗಳಿಗೆ ತುಂಬ ಅನುಕೂಲವಾಗುತ್ತೆ ಅಂತ ನಮ್ಮ ವಾಹಿನಿ ಮುಖಾಂತರ ತಿಳಿಸ್ತಾ ಇದ್ದೀವಿ. ಕ್ಯಾಮರಾಮ್ಯಾನ್ ಇನ್ನಾದರೂ ಸದಸ್ಯರುಗಳು ಅಭಿವೃದ್ಧಿ ಕೆಲಸದತ್ತ ಗಮನ ಹರಿಸಿ ಎಂದು ನಮ್ಮ ವಾಹಿನಿಯ ಮೂಲಕ ನಿಮಗೆ ತಿಳಿಸಿ ಕೊಡುತ್ತಿದ್ದೇವೆ. ವರದಿ ಪ್ರಭಾಕರ ಇ ಬೆಟ್ಟದೂರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.